ಡಿಯೋ ಬರ್ದ್ರೆ ಇಂಗ್ಲಿಷಲ್ಲಿ ಏನಾಗುತ್ತೆ ಡೂ ಆಗ್ಬಿಡುತ್ತೆ ಡೂ ಯಾಕೆ ಬಂತು ಡ್ಯೂ ಡೂಗೆ ಡಿ ಯು ತಾನೇ ಬರೀಬೇಕು ಯು ಎಲ್ಲೈತಿ ಯು ಅಂಬ್ರೆಲ್ಲನಾಗ ಕೆರೆಯೋರು ಅಂಬ್ರೆಲ್ಲನಾಗ ಎ ತಾನೇ ಬರಬೇಕು ಎ ಎಲ್ಲೈತ ಅಂದ್ರೆ ನಾನು ಇಸ್ಕೊಂಡಿದ್ದೀನಿ ಬ್ರೋ ಯಾಕೆ ಅವ್ರ ಅಮ್ಮನಂತ ಬರೀತಿದ್ದೀನಿ ಓಡ್ಕೊಂಡು ಮನೆಗೆ ಹೋದಾಯ್ತಾ ಮನೆಗೋಗಿ ಕೂತಿದ್ದೀನಿ ಕೂತು ಛೇ ಗರಿಮನ್ ಬಿಟ್ಟು ಬರಬಾರ್ದಾಗಿತ್ತು ಬೇಜಾರಾಗ್ತಿದೆ ಅಂತ ಕರೆಕ್ಟ್ ಟೈಮಿಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಮಗ ಒಬ್ಬನೇ ಇದ್ರೆ ಬೇಜಾರಾಗ್ತೀಯಾ ಫ್ರೆಂಡ್ ಮನೆ ಇದೆ ಅಲ್ಲಿ ಬಂದ್ಬಿಡು ಗರಿಮ ಬಗ್ಗೆ ನಿನಗೇನು ಗೊತ್ತಾಯ್ತು ಲೇ ಲೌಡೆ ಅದಕ್ಕೆಲ್ಲ ಬೇಜಾರಾಗಬೇಕಾಗಿದ್ದು ನೋಡು ಅಂತ ಎಲ್ಲ ಕಳಿಸ್ದ ಆಯ್ತಾ ನನ್ನ ಪೋಸ್ಟ್ಗಳು ಎಲ್ಲ ಕಡೆಯಿಂದ ಹೆವಿ ಥ್ರೆಡ್ಸ್ ಬರ್ತಿದೆ ಎಲ್ಲವನು ಬೈತಿದ್ದಾನೆ ಎಲ್ಲವನು ಹೊಡಿತೀನಿ ಅಂತಿದ್ದಾನೆ ಅವ್ ಸೇಫ್ ಆಗಿಲ್ಲ ಇದ್ದು ಮನೆ ಹೋಗೋಣ ಅಂತಂದು ಸರಿ ಹೋಗೋಣ ಅಂತ ಫಿಕ್ಸ್ ಆದೆ ಆಯ್ತಾ ಆಟೋ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ ಮೊದಲು ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದೆ ಆಯ್ತಾ ಆದರೆ ಬೈಕ್ ಸರಿಯಿಲ್ಲ ಅದು ಬೈಕ್ ಬುಕ್ ಮಾಡೋಕ್ಕೆ ಬಿಟ್ಬಿಟ್ಟೆ ಯಾಕಂದರೆ ಅವರು ಅವ್ರಿಗೆ ಜೀವದ ಮೇಲೆ ಆಸೆ ಇಲ್ಲ ಸಿಂಪಲ್ ಅವ್ರು ನಿಜ ಹೋಗ್ತಿರ್ತೀನಿ ಗಾಡಿಯಲ್ಲಿ ಎಷ್ಟು ಫಾಸ್ಟ್ ಹೋಗೋದವನು ಸುಮ್ಮನೆ ಯಾಕೆ ಅದು ಒಂದು ಹೆಲ್ಮೆಟ್ ಕೊಡ್ತಾನೆ ಆಯ್ತಾ ನಿನಗೆ ಹೆಲ್ಮೆಟ್ ಯಾಕೆ ಹಾಕ್ಕೊತಾರೆ ಬಿದ್ದರೆ ನಿನ್ನ ತಲೆ ಹೊಡಿಲಾರ್ದಂಗಿರಲಿ ಅವನು ಕೊಡೋದು ರೋಡ್ ಸೈಡಲ್ಲಿ ಸಿಗೋ 100 ರೂಪಾಯಿ ಹೆಲ್ಮೆಟ್ ಅದ್ರಲ್ಲಿ ನಾನು ಸುಮ್ಮನೆ ಕಾಲು ಜಾರಿ ಬಿದ್ದರೂ ತಲೆ ಹೊಡೆಯಿತು ನಂದು ಅದ್ ಅದನ್ಕೊಂಡು ಬನ್ನಿ ಸರ್ ಅಂತ ಎರಡು ವೆಹಿಕಲ್ ಹೋಗ್ತಿರುತ್ತೆ ನಿನಗೆ ಗೊತ್ತ ಅದರಲ್ಲಿ ಹೋಗೋಕ್ಕಾಗಲ್ಲ ಶೀ ಅಂತ ಹೋಗಿ ಬ್ರೇಕ್ ಹಾಕೋದು ಮತ್ತೆ ಸೊ ಎಷ್ಟು ಫಾಸ್ಟಾಗಿ ಹೋಗ್ತಾನಂದ್ರೆ ನನಗೆ ಒಂದೊಂದ್ಸಲ ಬೀಜ ಬಾಯಿಗೆ ಬರೋಲ್ಲ ಬ್ಯಾಗಲ್ಲಿ ಹಾಕೊಂಡು ಅಡ್ಡಾಡ್ತಿರ್ತೀನಿ ನೀವು ಅಂತ ನೋಡಿರ ಎಲ್ಲರೂ ದೊಡ್ಡವ್ರು ಅಂತಾರಲ್ಲ ಇನ್ನೇನು ಸಹಾಯ ಮೂಮೆಂಟಲ್ಲಿ ನಿನ್ನ ಲೈಫೆಲ್ಲ ಶ್ಕ್ ಅಂತ ಒಂದ್ಸಲ ಹೋಗುತ್ತಂದು ಲೈಫ್ ಪೂರ್ತಿ ಶ್ ಅದು ನನಗೆ ಅವನ ಜೊತೆ ಒಂದು ಅರ್ಧ ತಾಸು ಹೋದರೆ ನನಗೆ 5 ಸಲ ಆಗ್ಬಿಡ್ತದೆ ನಾನು ರೈಡ್ ಆದ ತಕ್ಷಣ ಓ ಸಾಕ್ಸ್ ನೆನಪಾಯ್ತು ನನಗೆ ಎಲ್ಲಿಟ್ಟೆ ಅಂತ ಮಸ್ತ್ ಅದಕ್ಕೆ ಆಟೋ ಬುಕ್ ಮಾಡಿ ಆಟೋ ಮಸ್ತ್ ಆಯ್ತಾ ಆಟೋ ಅಣ್ಣಂದ್ರೆ ಮಸ್ತ್ ಆಗಿದ್ದಾರೆ ಮಸ್ತ್ ಆಗಿಲ್ಲ ನನ್ನ ಲೈಫ್ ಕಷ್ಟಗಳೆಲ್ಲ ಹೇಳ್ಕೊಂಡು ಅಡ್ಡಾಡ್ತಿರ್ತೀನಿ ಅವರು ಕಷ್ಟಗಳು ಹೇಳ್ಕೊತಾರೆ ನಾವು ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೀವಿ ರೋಡ್ಯಾಗ ಹಂಪ್ ಇದೆ 2 ತಾಸು ಮಾತಾಡ್ತೀವಿ ಅದ್ರ ಬಗ್ಗೆ ಗೊತ್ತು ಸುಮ್ಮನೆ ಏನೋ ಫ್ಲೋನಲ್ಲಿ ಹೋಗ್ಬಿಡೋದು ಅಣ್ಣನ ಜೊತೆ ಮಸ್ತ್ ಆದರೆ ಪ್ರಾಬ್ಲಮ್ ಏನು ಗೊತ್ತಾ ಬೆಂಗಳೂರಲ್ಲಿ ಆಟೋಗಳು ಸಿಗೋದೇ ಇಲ್ಲ ಎಷ್ಟು ಕಷ್ಟ ಗೊತ್ತಾ ಸಿಗ ನಮ್ಮೂರಲ್ಲೆಲ್ಲ ನಾವು ಸುಮ್ಮನೆ ಹಿಂಗೆ ರೋಡಲ್ಲಿ ನಿಂತ್ಕೊಂಡು ಸರ್ ಆಟೋ ಸರ್ ಆಟೋ ಸರ್ ಆಟೋ ಸರ್ ಅಂದ್ಕೊಂಡು ಆಟೋ ಅಣ್ಣ ಆಟೋ ಅಣ್ಣ ಆಟೋ ಒಬ್ಬರು ನಿಲ್ಸಲ್ಲ ನನಗೆ ಅರ್ಥನೇ ಆಗಲ್ಲ ಅವ್ರು ಸುಮ್ಮನೆ ಖಾಲಿ ಒಂದು ಆಟೋ ಹೋಗ್ತಿರುತ್ತಾಯ್ತಾ ನಾನು ನಿಲ್ಲಿಸ್ತೀನಿ ಅಣ್ಣ ಹಿಂಗೆ ಹೋಗ್ಬೇಕು ಇಲ್ಲ ನಾನು ಹಿಂಗೆ ಹೋಗ್ತಿದ್ದೀನಿ ಯಾಕೆ ಯಾರು ಇಲ್ಲ ನಿನ್ನ ಆಟೋನಲ್ಲಿ ಹಿಂಗೆ ಹೋಗಿ ನಾನು ದುಡ್ಡು ಕೊಡ್ತೀನಿ ಅರ್ಥನೇ ನನಗನ್ಸಿ ಇವರು ಒಂದು ಮ್ಯಾಪ್ ಹಾಕ್ಕೊತಾರೆ ಆಯ್ತಾ ಮನೆ ಇಲ್ಲಿಂದ ಹಿಂಗೋಗಿ 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 ಹಿಂಗಂದ್ರೆ ಮತ್ತೆ ಮನೆ ಒಂದು ಸರ್ಕಲ್ ಇದರಿಂದ ಡಿವಿಯೇಟ್ ಆಗಲ್ಲ ಇವ್ರು ಯಾರು ಮತ್ತೆ ಅದಕ್ಕೆ ಇದು ನೀವು ನಿಮಗೆ ಆಟೋ ಹಿಡಿಯೋಕ್ಕೂ ಬರಲ್ಲ ಆಯ್ತಾ ನಾನು ಹೇಳ್ತೀನಿ ನೋಡಿ ನಾನು ತಪ್ಪು ಮಾಡ್ತಿದ್ದೆ ಈಗ ಕಲ್ತೀನಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವೆಲ್ಲರೂ ತಪ್ಪು ಮಾಡ್ತೀರಿ ನೀವೆಲ್ಲ ಏನು ಮಾಡ್ತೀರಿ ಆಟೋ ಅಲ್ಲಿಂದ ಬರ್ತಿರುತ್ತೆ ನೀವು ಇಲ್ಲಿಂದನೇ ಶುರು ಹಚ್ಕೊಂಡ್ಬಿಡ್ತೀರಿ ಅವನು ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಹಿಂದೆ ಯಾರೋ ಕುಂತಾರಂತಂದು ಎಂಥ ಚೂತಿ ಆಗ್ತಿರಂದ್ರೆ ಅವಾಗ ನೀವು ಆಟೋದವನಿಗೂ ಅದೇ ಬೇಕು ಅವನು ಹಿಂಗೆ ಬರ್ತಿರ್ತಾನೆ ಆಟೋನ ಆಟೋನ ಆಟೋ ಮುಕ್ಕಳು ಅಡ್ಸ್ಕ ಹಿಂದೆ ಅವನು ಕುಂತಾನೆ ಅದಕ್ಕೆ ನಾನು ಟ್ರಿಕ್ ಕಲ್ತೀನಿ ಆಯ್ತಾ ನೀವೇನು ಮಾಡ್ಬೇಕಂತ ಸುಮ್ಮನೆ ನಿಂದ್ರಿ ಏನು ಮಾಡಬೇಡಿ ಅವ್ನು ಬರ್ತಿರಲಿ ಅಲ್ಲಿ ನೋಡ್ತೀರಾ ಆಟೋ ಬರ್ತಿದೆ ಅಂತಂದು ತಿರ್ಗಕ್ಕೂ ಹೋಗ್ಬೇಡಿ ಯಾ 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 ಐ ಓನ್ಲಿ ಟ್ರಾವೆಲ್ ಇನ್ ಕ್ಯಾಬ್ಸ್ ಯೋನೋ ಯಾ ಹಮ್ ತುಮ್ ಸಾಥ್ ಸಾಥ್ ಕ್ಯಾ ಕರೇ ಕಮರಿ ಮೇ ಬಂದ್ ಹೋ ಜಾಯೇ ಏನೋ ಮಾಡ್ಕೊಂತೀರಿ ಮಸ್ತಾಗಿ ಅವನು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಯಾರು ಇಲ್ಲ ಆಟೋನಲ್ಲಿ ಅಂತ ಅವಾಗೂ ಏನು ರಿಯಾಕ್ಟ್ ಆಗಬೇಡಿ ಇಲ್ಲಿಗೆ ಬರ್ತಾನೆ ಇಲ್ಲಿಗೆ ಬರ್ತಾನೆ ಇಲ್ಲಿಗೆ ಬಂದಾಗ ಅವನೇ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ ಯಾಕೆ ಕರೀತಿಲ್ಲ ಇವನು ಕರಿಬೇಕಿತ್ತು ತಾನೇ ಇದು ಹುಡುಗಿಯರಿಗೆ ಗೊತ್ತಿರುತ್ತಿದ್ದು ನಿಮಗೆ ಕಾಲೇಜಲ್ಲೋ ಆಫೀಸಲ್ಲೋ ಎಲ್ಲೋ ದಿನ ಒಬ್ಬ ನಿಮ್ಮ ಹಿಂದೆ ಬೆಳಗತ್ತ ಅನ್ಕೊಳ್ಳಿ ದಿನ ಬೆಳಗ ಅವನಂದ್ರೆ ನಿಮಗೆ ಆಗ ಬರಲ್ಲ ಆದರೆ ಪ್ರತಿದಿನ ನಿಮ್ಮ ಹಿಂದೆ ಬೆಳಗತ್ತ ಸಡನ್ನಾಗಿ ಒಂದಿನ ಬರೋದು ನಿಲ್ಲಿಸ್ಬಿಟ್ರೆ ಎಲ್ಲೋ ಈ ಬೋಳೆ ಮಗ ಅಂತ ಅನ್ಸುತ್ತಾನೆ ಅದು ಅವನಿಗೆ ಅನ್ಸುತ್ತ ಅವತ್ತು ಅವನು ಇನ್ನೇನು ಬೇಜಾರಲ್ಲ ಇನ್ನೇನು ಪಾಸ್ ಆಗ್ತಿರ್ತಾನೆ ಪಾಸ್ ಆಗ್ತಾ ಇನ್ನೇನು ಪಾಸ್ ಆಗಬೇಕಲ್ಲ ಅವಾಗ ಆಟೋ ಅಂತಂದು ಸುಮ್ಮನೆ ಬಿಡಿ ಅವನು ನಿಲ್ಲಿಸ್ತಾನೆ ಯಾರ ಮೇಲೆ ಏರ್ಸ್ಬಿಟ್ಟು ನಾ ಎನ್ಕತ್ತೆ ಅಂತ ಅವಾಗ ಏನು ಕೇಳಬೇಡಿ ಹೋಗಿ ಹತ್ಕೊಂಡು ಕೂತ್ಕೊಂಡ್ಬಿಡಿ ಅಷ್ಟೆ ಹೋಗು ಎಲ್ಲಿಗೆ ನೀನು ಎಲ್ಲಿ ಹೋಗ್ತೀಯೋ ಅಲ್ಲೋ ನಾನು ಇಳ್ಕೊಂತೀನಿ ಬೇಕಾದಾಗ ಆಟೋದು ಮಸ್ತಿ ಒಂದು ಸಿಕ್ತಾಯ್ತಾ ಲಾಸ್ಟಿಗೆ ಆಟೋ ಹೆಂಗೋ
ಆಟೋ ಅದು ನಾರ್ಮಲ್ ಆಗಿ ನನಗೆ ಎಂತ ಆಟೋ ಸುನ್ನಿತ ಪಾಪ ಕ್ರ್ಯಾಪ್ ತಕ್ಕೊಂಡು ಬೊಟ್ಟಿಡ್ಕೊಂಡು ಸರ್ ಯು ಟರ್ನ್ ಇದೆ ಸರ್ ಇಲ್ಲ ಬಿಡ್ಲ ಸರ್ ಮೀಟರ್ ಮೇಲೆ 20 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಷ್ಟೇ ಅವತ್ತು ಕೆ ಜಿ ಎಫ್ ವಿಲನ್ ಹಿಂಗಿದನ್ ಮನುಷ್ಯ ಇಷ್ಟ ದಪ್ಪ ಗಡ್ಡ ತಲೆಗೇನೋ ಕಟ್ಕೊಂಡಿದ್ದಾನೆ ಹಿಂಗೆ ನಾನು ಕರುಡ ನಾನು ಹಿಂಗೆ ನಿಂತು ನೋಡ್ತಿದ್ದೀನಿ ಅತ್ತೋ ತಡಿ ಯಾಕೆ ಫೋರ್ಸ್ ಮಾಡಾಗತ್ತೆ ಅರೇಂಜ್ ಮ್ಯಾರೇಜ್ ತರ ಅತ್ತಿ ಕೂತ್ಕೊಂಡೆ ಆಯ್ತಾ ಆದರೆ ಈಗ ನನಗೆ ಟೆನ್ಷನ್ ಆಗ್ತಿದೆ ಅಣ್ಣ ಓಡಿಸ್ತಿದ್ದಾನೆ ನನಗೆ ಟೆನ್ಷನ್ ಆಗ್ತಿದೆ ಅಣ್ಣ ವಿಡಿಯೋ ನೋಡ್ಬಿಟ್ಟಿದ್ರೆ ಯಾಕಂದ್ರೆ ಅಣ್ಣ ಹೂಸ್ಬಿಟ್ರೆ ಸತ್ತೋಗ್ಬಿಡ್ತೀನಿ ನಾನು ಹಂಗಿದೆ ಕರೆಕ್ಟ್ ಪೊಸಿಷನ್ ಅಲ್ಲಿ ಬೇರೆ ಕುಂತೀನಿ ನಾನು ಅದಕ್ಕೆ ನಾನು ಹಿಂದೆ ಬ್ಯಾಕ್ ಇನ್ನೊಂದು ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದೀನಿ ಆಯ್ತಾ ನಾನು ಅವನು ಟ್ವಿನ್ಸು ನಾನು ಜಾತ್ರೆಯಲ್ಲಿ ತಪ್ಪೋಗಿದ್ದೆ ನಾನು ಇಂಜಿನಿಯರಿಂಗ್ ಅಲ್ಲ ಡಾಕ್ಟರ್ ಆಗತ್ತೀನಿ ನಾನು ಏನೋ ಮಾಡಾಗತ್ತೀನಿ ಅಣ್ಣ ಏನೋ ಸ್ಪೀಡ್ ಬ್ರೇಕರ್ ಬಂದು ಸ್ವಲ್ಪ ಸ್ಲೋ ಮಾಡಿ ನನ್ನ ಶ್ರವಣ ಎಲ್ಲ ಪವನ್ ಹೋಗ್ತೀನಿ ಹೋಗ್ತೀನಿ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಆಯ್ತಾ ಕಾಲ್ ಮಾಡಿ ಮಗ ನಾನು ನೋಡಿದೆ ಫ್ರೆಂಡ್ ಪಾಪ ನನ್ನ ಮೇಲೆ ಕಾಳಜಿಯಿಂದ ಮಾಡಾಗತ್ತಾನ ಅಂತ ಎತ್ತದೆ ಏನಿಲ್ಲ ಮಗ ಟೆನ್ಷನ್ ತಗೋಬೇಡ ಬರ್ತಿದ್ದೀನಿ ಹಿಂಗೆ ಅಂತ ಏ ಅದೆಲ್ಲ ಬರ್ತಾ ಒಳ್ಮಂಗ್ ತಾಂಬಲ್ ಒಡೆ ಅಂತ ಮನುಷ್ಯ ಟೆನ್ಷನಲ್ಲಿ ಇದ್ದಾನೆ ಇಲ್ಲಿ ಸರಿ ಅಂದ್ರೆ ಓಲ್ಡ್ ಮಂಗ್ ತಗೊಂಡು ಹೋದೆ ಆಯ್ತಾ ಫ್ರೆಂಡ್ ಮನೆಗೆ ರೀಚ್ ಆದೆ ಫ್ರೆಂಡ್ ಅವನ ಫ್ರೆಂಡ್ ಹೆಸರು ಆರವ್ ಅಂತ ಆಯ್ತಾ ಅವನು ಕೂಡ ನಾರ್ತ್ ಇಂಡಿಯನ್ ನನಗೆ ಅದೊಂದು ಡೌಟ್ ಬಂತು ಈ ನಾರ್ತ್ ಇಂಡಿಯನ್ಸ್ ಅಷ್ಟೇ ಈ ತರ ವಿಚಿತ್ರ ಹೆಸರುಗಳು ಇಡೋದಲ್ಲ ಆರವ ಅವರವ ಯಾರು ಇಡ್ತಾರೆ ಗರಿಮಾ ಅಂತೆ ಯಾರು ಇಡ್ತಾರೆ ಇವೆಲ್ಲ ನಾರ್ತ್ ಇಂಡಿಯನ್ಸಿಗೆ ಬರ ನಾನು ಅದಕ್ಕೆ ಸರ್ಚ್ ಮಾಡ್ದೆ ಆಯ್ತಾ ಗೂಗಲ್ ಅಲ್ಲಿ ಏನ್ ಅರ್ಥ ಅಂತ ಅವಾಗ ಬಂತು ಆರವಿನ ಅರ್ಥ ವಿಸ್ಡಮ್ ಅಂತೆ ಗರಿಮಾದ ಅರ್ಥ ಸ್ಟ್ರೆಂತ್ ಅಂತೆ ನನಗೇನು ರೆಸ್ಪೆಕ್ಟ್ ಬೆಳೀತಂದ್ರೆ ನಾರ್ತ್ ಇಂಡಿಯನ್ ಪೇರೆಂಟ್ಸ್ ಮೇಲೆ ನಮ್ಮವರೇ ಹಿಂಗಿಡೋದು ನನ್ನ ಹೆಸರನ್ನ ಗೂಗಲಾಗಿ ಹೊಡೆದು ನೋಡಿ ಶ್ರವಣ್ ಅಂದರೆ ಕಿವಿ ತೋರಿಸುತ್ತೆ ಕಿವಿ ತೋರಿಸ್ ಲಿಟ್ರಲಿ ನಮ್ಮಅಮ್ಮ ಅಪ್ಪ ಟೆನ್ಷನೇ ತೊಗೊಂಡಿಲ್ಲ ಬೆಳೆ ಹುಟ್ಟಿದ ತಕ್ಷಣ ಹೋಗಿ ಪುರೋಹಿತರಿಗೆ ತೋರಿಸಿದ್ರು ಆ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಆ ಶ್ರವಣ್ ಸಾಕು ನಿನಗೋಸ್ಕರ ಬ್ರೈನ್ ಸೆಲ್ಸ್ ಹಾಳು ಮಾಡ್ಬೇಕು ಲೌಡೆ ಥೂ ಆಲೋಚನೆ ಮಾಡಿಲ್ಲ ನಮ್ಮ ಕಡೆ ಅಷ್ಟೇ ಈ ಥರ ಎಲ್ಲ ಮಾಡೋದು ಏನೋ ಮಗಳು ಇಟ್ಟಿರ್ತಾಳೆ ನಾನು ಇವತ್ತು ಇವಳಿಗೆ ನನ್ನ ಅಮ್ಮ ಹೆಸರು ಇಡ್ತೀನಿ ಕಾಂತಮ್ಮ ನಿಮ್ಮ ಅಮ್ಮಗೆ ಇಷ್ಟ ಇರಲಿಲ್ಲ ಈ ಹೆಸರು ನನ್ನ ಮುದ್ದು ಕಾಂತಮ್ಮ ನೋಡಿ ಹೋದಾಯ್ತು ಫ್ರೆಂಡ್ ಮನೆಗೆ ಹೋದೆ ಹೋದ್ಮೇಲೆ 1 ಮಂತ್ ಹೊರಗೆ ಕಾಲು ಇಟ್ಟಿಲ್ಲ ನಾನು ಎಲ್ಲ ಕಡೆಯಿಂದ ಥ್ರೆಡ್ಸ್ ಬರ್ತಿದ್ದೋ ಎಲ್ಲವನ್ನು ಹೊಡಿತೀನಿ ಬಡಿತು ನನಗತ್ತಾನ ವಿಚಿತ್ರ ವಿಚಿತ್ರ ಬೈಗುಳುಗರು ನಾನೇ ಬುಕ್ ಹಿಡ್ಕೊಂಡು ಕುದಿರ್ತಿದ್ದೆ ಮಸ್ತ್ ಬೈ ಆಗತ್ತಾರೆ ಏನೇನು ಹೋಗೋದೆ ಬಿಟ್ಬಿಟ್ಟಾಯ್ತಾ ಹೊರಗೆ ಹೋಗಿದ್ದೆಲ್ಲ ಡೆಲಿವರಿ ಇಸ್ಕೊಂಬರಕ್ಕಷ್ಟೇ ಡೆಲಿವರಿ ಝೊಮ್ಯಾಟೊ ಸ್ವಿಗ್ಗಿ ಏನಾದರೂ ಆರ್ಡರ್ ಮಾಡಿರ್ತೀವೋ ಅದು ತೊಗೊಂಬ ನೀವೆಲ್ಲ ಹಿಂಗೆ ಹೋಗ್ತೀರಿ ಕಾಲ್ ಮಾಡ್ತಾನೆ ಬರ್ತೀನಿ ಹೋಗೋದು ಇಸ್ಕೊಳ್ಳೋದು ಬರೋದಷ್ಟೇ ನಾನು ಹಂಗಲ್ಲ ಹುಡಿ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಗಾಗಲ್ಸ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಆಗೋ ತಿಂಕ್ ಮಾಡೋ ಮಾರ್ಷಲ್ ಆರ್ಟ್ಸ್ ಕಲಿಬೇಕಿತ್ತ ಈಗ ಹೆಂಗೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದು ನಾನು ಅಷ್ಟಾಗೋ ಆಲೋಚನೆ ಮಾಡೋದು ಬಾಡಿ ಲ್ಯಾಂಗ್ವೇಜಿಂದ ಏನಾದರೂ ಕಂಡಿಡಿದು ಬಿಟ್ರೆ ನಾನು ಹಿಂಗೆ ನಡೀತಿದ್ದೀನಿ ನಾನು ನಾನಿವತ್ತು ಪುಷ್ಪ ಅಷ್ಟೆಲ್ಲ ಮಾಡ್ಕೊಂಡು ಹೋದ್ರೆ ಸರ್ ಶ್ರವಣ್ ಅಂದ್ರೆ ನೀವೇನಾ ಅಂದೇ ಲೌಡೆ ಮರ್ಯಾದನೆಲ್ಲ ಡಿಸ್ಗೈಸಿಗೆ ನಾ ಮಸ್ತ್ ಆದ್ರೆ ಹೊರಗೆ ಹೋಗೋಕೆ ಆಗ್ತಿರ್ಲಿಲ್ಲ ಅಟ್ಲೀಸ್ಟ್ ಕಟಿಂಗ್ ಶಾಪಿಗೂ ಹೋಗಿರ್ಲಿಲ್ಲ ನನಗೆ ಗೆಡ್ಡ ಎಲ್ಲ ಬೆಳೆದ್ಬಿಟ್ಟಿತ್ತು ನೀವು ಅನ್ಮ 1 ತಿಂಗಳಾಗಿ ಏನು ಅಂತ ದೊಡ್ಡ ಗೆಡ್ಡ ಬೆಳೆದಿಡ್ದು ಅದೆಲ್ಲ ನೀವೆಲ್ಲ ಗೆಡ್ಡ ಬೆಳೆಸಿದ್ರೆ ಬೇಡ ಅರ್ಜುನ್ ರೆಡ್ಡಿ ಕೆ ಜಿ ಎಫ್ ಅನ್ಬೋದು ನನಗೆ ಬೆಳೆದ್ರೆ ಕೋಳಿ ಶಾಟ ತರ ಇರು ಕಟ್ ಮಾಡಿಸಿ ಹುಡ್ರಿಗೆ ಹುಡುಗರಿಗೆ ಯೂಶ್ವಲಿನೂ ಕಷ್ಟ ಗೊತ್ತಾ ಕಟಿಂಗ್ ಶಾಪಿಗೆ ಹೋಗೋದು ಫಸ್ಟೇ 3 ಟೈಪ್ ಕಟಿಂಗ್ ಶಾಪ್ ಇದು ಒಂದು ಮನೆ ಪಕ್ಕನೇ ಇರುತ್ತೆ ಚಿಕ್ಕವರಿದ್ದಾಗಿಂದ ನೋಡ್ಕೊಂಡು ಬೆಳೆದಿರ್ತೀವಿ ಅದನ್ನು ಆ ಅಣ್ಣನೂ ಹಂಗೆ ಇರ್ತಾನೆ ಬಿಸ್ನೆಸ್ಸು ಹಂಗೆ ಇರ್ತತ್ತೆ ಅದು ಅಲ್ಲಿಗೆ ಯಾವತ್ತೂ ಹೋಗ್ಬೇಡಿ ಅಬ್ಬಿ ತಪ್ಪಿನೂ ಹೋಗ್ಬೇಡಿ ಅದು ಒಂದು ಬಟ್ಟೆ ಆಗ್ತಾನೆ ಆಯ್ತಾ ಅದು ನನಗೆ ಅನಿಸಿ ಲಾಸ್ಟ್ ಹೋಗ್ತಿದ್ದು ನೆಹರು ಪ್ರೈಮ್ ಮಿನಿಸ್ಟರ್ ಆಗ್ದಾಗದು ನಾನು ಹೋಗಿ ಕುಂತ ಒಂದ್ಸಲ ಬೈ ಮಿಸ್ಟೇಕ್ ಹೋಗ್ಬಿಟ್ಟೆ ಹೋಗಿ ಕುಂತೀನಿ
ಒಂದು ಬಟ್ಟೆ ಹಾಕ್ದ ನನ್ನ ಮೈ ಮೇಲೆ ಹಿಂಗೆ. ನನಗೆ ಈಗ ಮನುಷ್ಯರ ಮೂಗು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಅದು ಹಾಕಿದ ತಕ್ಷಣ 10 ಡಿಫ್ರೆಂಟ್ ಸ್ಮೆಲ್ಸ್ನ ಒಂದೇ ಸಲ ಮೂಸಿದ್ದೀನಿ ನಾನು. ಹೇರ್ ಕಲ್ಲರು, ಗೋದ್ರೇಜ್ ಕ್ರೀಮು, ಇದು ಯಾವ್ದು, ಇದು ಫೇಸ್ ವಾಶು, ಇದೇನು ಕಬಾಬ್ ಹಾಕಿದೆ ಇಲ್ಲಿ. ಅದು ಸೆಕೆಂಡ್ ಬಂದ, ಇದು ಕಟಿಂಗ್ ಶಾಪ್ ಅಲ್ಲ ಆಯ್ತಾ, ಇದು ಇದು ಹೇರ್ ಸ್ಟೈಲ್ಸ್, ಸಾತ್ವಿಕ್ ಹೇರ್ ಸ್ಟೈಲ್ಸ್, ಸೂರಜ್ ಹೇರ್ ಡ್ರೆಸ್ಸಸ್. ಇದು ಮಸ್ತ್ ಕೂಲ್ ಆಗ್ಬೇಕು ಅನ್ಕೋತಾರೆ, ಆದ್ರೆ ಆಗ್ತಿರಲ್ಲ, ತಿಕ್ಕನೋ. ಮಸ್ತ್ ಗ್ಲಾಸಿಂದ ಎಲ್ಲ ಮಾಡ್ಸಿರ್ತಾರೆ, ಬಟ್ ಫಾರ್ ನೋ ರೀಸನ್ ಗ್ಲಾಸಿನ ಮೇಲೆ ಜಸ್ಟಿನ್ ಬೇಬರ್ ಇಲ್ಲ ಜೈನ್ ಮಲಿಕ್ ಫೋಟೋ ಹಚ್ಬೇಕು. ಯಾಕೆ ಯಾರಿಗೂ ಗೊತ್ತಿಲ್ಲ. ಇಲ್ಲ ದೇಸಿ ದೇಸಿ ಫೀಲಿಂಗ್ ಬರ್ತಿತ್ತು ಅಂದ್ರೆ ವಿರಾಟ್ ಕೊಹ್ಲಿ ಫೋಟೋ, ಮಸ್ತ್ ಕೂಲ್ ಕಾಣ್ತೀನಿ ಬ್ರೋ ಇದು ಹಾಕಿದ್ರೆ. ಆದ್ರೆ ಮೂರನೇ ಟೈಪ್ ಆಯ್ತದ, ಮಸ್ತ್ ಇದು ನನ್ನ ಫೇವ್ರೇಟ್ ಸಾಲೂನ್, ಸಾಲೂನ್ ಸಾಲೋನ್ ಸಲೋನ್ ಅಲ್ಲ ಅದು ಸಾಲೂನ್ ಸಾಲು. ಹಿಂಗೈತೆ ನೋಡಿ ವರ್ಡ್ ಸಾಲೂನ್. ಏನು ಮಸ್ತ್ ಇರ್ತದೆ ಗೊತ್ತಾ, ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ, ನೀವೆಲ್ಲಾದರೂ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಜೀವನದಲ್ಲಿ ಒಂದು ಸಲ ಆದರೂ ಸಾಲೂನಿಗೆ ಹೋಗಿ. ಯಾಕೆ ಮರ್ಯಾದೆ ಸಿಗುತ್ತೆ. ನೀವು ಬೆಳಗ್ಗೆ ಎದ್ದೇಳ್ತಾರೆ, ಅಪ್ಪ ಅಮ್ಮ ಬೈತಿರ್ತಾರೆ, ಆಫೀಸಿಗೆ ಹೋಗ್ತಾರೆ, ಬಾಸ್ ಬೈತಿರ್ತಾನೆ, ಸಾಲೂನಿಗೆ ಹೋಗಿ. ಹೆಂಗೆ ಮರ್ಯಾದೆ ಕೊಡ, ದುಡ್ಡು ತೆಂಗ್ತಾನೆ ಬಟ್ ಸ್ಟಿಲ್ ಮರ್ಯಾದೆ ಕೊಡ್ತಾನೆ. ನಾನು ಓದೆ ಆಯ್ತು, ಓದ ಸರ್ 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 ಕಮ್ ಸರ್ ಕಮ್ ಸರ್ 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 ಸಿಡ್ಡೋನ್ ಸರ್ ಸಿಡ್ ಅಯ್ಯೋ ತೊಡೆ ಮೇಲೆ ಬನ್ನಿ ಸರ್. ಅವನೇನು ಖುಷಿ ಆಗ್ಬಿಡ್ತಾನೆ ಅಂದರೆ ಬಂದ ತಕ್ಷಣ. ಅದು ಅವರಿಗೆಲ್ಲ ರೂಲ್ಸ್ ಇದೆ ಗೊತ್ತಾ, ಯೂನಿಫಾರ್ಮ್ ಹಾಕೋಬೇಕು, ಟೈಮ್ ಟೈಮಿಗೆ ಬರಬೇಕು ಹೋಗಬೇಕು, ಟೈಮ್ ಟೈಮಿಗೆ. ಕಟಿಂಗ್ ಶಾಪ್ಗಳಾಗಿ ನೋಡಿರೆ ನಾವೆಲ್ಲ ಆಗೋ ಇಲ್ಲ. ಒಂದ್ಸಲ ಕಟಿಂಗ್ ಆಗ್ತಿತ್ತಾಯ್ತಾ, ನಮ್ಮ ಮನೆ ಹತ್ರ ಅರ್ಧ ಬೋಡಿಸ್ದೆ ಒಂದು ಹುಡುಗಂಗೆ, ಗರ್ಲ್ ಫ್ರೆಂಡ್ ಬಂದ್ಲು ಅಂತ ಹೋಗ್ಬಿಟ್ಟು ಹಂಗೆ ಬಿಟ್ಟು. ಅವ್ನು ಕಾಯ್ತೀನಿ ಬರ್ತಾರೆ ಬರ್ತಾರೆ. ಟೈಮಿಂಗ್ಸ್ ಎಲ್ಲ ಫಾಲೋ ಮಾಡಬೇಕು. ಆಮೇಲೆ ಅವರಿಗೆ ಮ್ಯಾಂಡೇಟ್ರಿ ಇಂಗ್ಲೀಷ್ ಬೇರೆ ಮಾತಾಡ್ಬೇಕು, ಮ್ಯಾಂಡೇಟ್ರಿ ಇಂಗ್ಲೀಷ್. ಈಗ ನಮ್ಮ ಥರ ಕನ್ನಡದವ್ರು ಇರ್ತಾರೆ ಆಯ್ತಾ ಅಲ್ಲಿ, ಪಾಪ ಅವ್ರಿಗೆ ಇಂಗ್ಲೀಷ್ ಮಾತಾಡಕ್ಕೆ ಬರ್ತಿರಲ್ಲ, ಏನೋ ಟ್ರೈ ಮಾಡ್ತಿರ್ತಾರೆ. ಆದರೆ ಈಗ ನಾನೇ ಹೋಗಿ ಕನ್ನಡದಲ್ಲಿ ಮಾತಾಡಿಸ್ದಾಗ ತಿಕ್ಕ ಮುಚ್ಕೊಂಡು ಕನ್ನಡದಲ್ಲೇ ಮಾತಾಡ್ಬೋದು ತಾನೆ. ಸರ್ ಐ ವಿಲ್ ಬ್ರಿಂಗ್ ದಿಸ್ ಕಿಸರ್ಸ್. ಇಂಗ್ಲೀಷ್ ಭಾಷೆನು ನನಗೆ ಅರ್ಥ ಆಗಲ್ಲ ಗುರು. ಒಂದು ಪದ ಹೇಳೋದು, ಅದರಲ್ಲಿ ಒಂದು ಲೆಟರ್ ತ ಸೈಲೆಂಟ್ ಮಾಡಿಬಿಡೋದು, ಯಾಕೆ ಗೊತ್ತಿಲ್ಲ. ಸುನಾಮಿ ಹೆಂಗೆ ಹೇಳ್ತೆ ಮಗ, ಎಸ್ ಯು ಎನ್ ಎ ಎಂ ಐ, ಇಲ್ಲ ಟು ಸುನಾಮಿ. ಸರ್ ಟಿ ಯಾಕೆ ಬಂತು ಸರ್, ಸರ್ ಟಿ ಸೈಲೆಂಟ್ ಸರ್, ತಿಕ್ಕಿಡ್ಕೊಳ್ರಿ ಸರ್ ತೆಗ್ದದಲ್ಲಿ ಪ್ಲೀಸ್. ಇಂಗ್ಲೀಷ್ ವೇರ್ಡ್ ಲ್ಯಾಂಗ್ವೇಜ್ ಗುರು. ಈಗ ನೀವು ಹಿಟ್ಟಿಗೆ ಏನಂತಾರೆ ಗೊತ್ತಾ, ಇವರು ಚಪಾತಿ ಹಿಟ್ಟು ಡೋ, ಡಿ ಒ ಯು ಜಿ ಹೆಚ್, ಅಷ್ಟೇ ಯಾಕೆ ಬರೀಬೇಕು, ಡಿ ಒ ಬರೆದ್ರೆ ಸಾಕಾಗ್ತಿತ್ತ. ಇಲ್ಲ ಡಿ ಒ ಬರೆದ್ರೆ ಇಂಗ್ಲೀಷಲ್ಲಿ ಏನಾಗುತ್ತೆ, ಡೂ ಆಗ್ಬಿಡುತ್ತೆ. ಡೂ ಯಾಕೆ ಬಂತು, ಡ್ಯೂ ಡೂಗೆ ಡಿ ಯು ತಾನೇ ಬರೀಬೇಕು, ಯು ಎಲ್ಲೈತಿ, ಯು ಅಂಬ್ರೆಲ್ಲನಾಗ ಕೇರಿ ಅವರು. ಅಂಬ್ರೆಲ್ಲನಾಗ ಏ ತಾನೇ ಬರಬೇಕು, ಏ ಎಲ್ಲೈತಂದ್ರೆ ನಾನು ಇಸ್ಕೊಂಡಿದ್ದೀನಿ ಬ್ರೋ. ಯಾಕೆ ಅವ್ರ ಅಮ್ಮನಂತ ಬರೀತಿದ್ದೀನಿ, ಕನ್ನಡದಲ್ಲಿ ಸ್ಪೆಲ್ಲಿಂಗು ಪ್ರೊನೌನ್ಸಿಯೇಷನ್ ಎರಡು ಒಂದೇ. ಸರಿಲ್ಲ ಸರಿ ಅಂತ ಓದೆ, ಮಸ್ತಾಗಿದೆ, ಎಲ್ಲ ಮರ್ಯಾದೆ ಕೊಡ್ತಾನೆ, ಮಸ್ತ್ ಮಾಡ್ತಾನೆ. ಆದರೆ ಈಗೀಗ ಕಟಿಂಗ್ ಶಾಪ್ಗಳಲ್ಲಿ ಇದೊಂದು ಇಷ್ಟ ಆಗ್ತಿಲ್ಲ ನನಗೆ, ಪರ್ಸ್ನಲೈಸ್ಡ್ ಮಿರರ್ಸ್ ಅಂತಂದು ಒಂದು ಸೀಟಿಗೆ ಒಂದೇ ಮಿರರ್ ಚಿಕ್ಕ ಚಿಕ್ಕ ಮಾಡಿಬಿಟ್ಟಾರೆ, ಅದು ಇಷ್ಟ ಆಗ್ತದೆ. ಮೊದಲು ಹೆಂಗಿತ್ತು ನೋಡಿರೋ, ಮೂರು ಸೀಟ್ ಇದ್ದರೆ ಮೂರು ಸೀಟಿಗೂ ಸೇರಿಸಿ ದೊಡ್ಡ ಮಿರರ್ ಒಂದೇ ಒಂದು, ಅದೇ ಸೇಮ್ ಸೈಜಿಂದ ಹಿಂದೆ ಒಂದು ದೊಡ್ಡ ಮಿರರ್ ಹಾಕ್ಬಿಡೋದು, ಸುಮ್ಮನೆ ಹೋದ ತಕ್ಷಣ ಆಟ ಆಡೋದು, ಏ ನಾನು ಇಲ್ಲಿ 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 ಅನ್ನೋದ. ನಿನ್ ಕಟಿಂಗ್ ನೋಡಿ ನೋಡಿ ಬೋರ್ ಆಯ್ತಾ, ಪಕ್ಕದೊಂದು ನೋಡು, ಓ ಏನ್ ಸರ್ ಇವತ್ತು ಮೂಗಲ್ಲಿ ತೆಗಿಸ್ತಿದ್ದೀರಾ, ವಾ ಓಹ ಅಂಡರ್ ಆರ್ಮ್ ಅಯ್ಯೇ. ಮಸ್ತಾಗಿರ್ತಿತ್ತು. ಆದ್ರೆ ಇದೊಂದು ಡೌಟ್ ಐತಾಯ್ತಾ ನನಗೆ, ಎಲ್ಲರೂ ಹೇಳಿ ಆಯ್ತಾ ಹುಡುಗರು, ನೀವು ಪ್ರತಿ ಸಲ ಹೇರ್ ಕಟ್ಟಿಗೆ ಹೋದಾಗ ಒಂದು ಸ್ಟೈಲ್ ಇರುತ್ತಾಯ್ತಾ ನಿಮ್ಮ ತಲೆಯಲ್ಲಿ, ಒಂದ್ ಸಲನಾದ್ರೂ ಅದೇ ಮಾಡಿಸ್ಕೊಂಡು ಹೊರಗೆ ಬಂದಿದ್ದೀರಾ? ಇಲ್ಲ ಮಾಡಲ್ಲ. ನಾನು ಆಲೋಚನೆ ಮಾಡಿದೆ ಆಯ್ತಾ, ಯಾಕೆ ಈ ತರ ಇವಣ್ಣ ಅಂತಂದು. ಅವಾಗ ನನ್ಗೆ ಒಂದು ಥಿಯರಿ ಕಂಡಿಡ್ದೆ, ನಾ ಈಗ ಎಂಟ್ರ್ ಆದ ತಕ್ಷಣ ನೀವು ಬಾರ್ಬರ್ ಶಾಪಿಗೆ ಅಣ್ಣನ ಮೈಂಡ್ ಗ್ಲಿಚ್ ಆಗ್ಬಿಡುತ್ತೆ.
ಅಣ್ಣಂಗೆ ಬರೋದು ಎರಡೇ ಪದ ಈಗ. ನೀನು ಏನಾದರೂ ಹೇಳು ಅಣ್ಣ, ಇಲ್ಲಿ ಶಾರ್ಟ್ ಮಾಡಬೇಕು, ಇಲ್ಲಿ ಸ್ಪೈಕ್ ಮಾಡಿ, ರೆಡ್ ಕಲರ್ ಪೇಂಟ್ ಹೊಡೀರಿ, ಇಲ್ಲಿ ಚೂಪ್ ಮಾಡಿ, ಮೀಡಿಯಮ್ಮ ಶಾರ್ಟ ಅಷ್ಟೇ ಬರೋದು ಅಣ್ಣಂಗೆ. ನೀನು ಏನಾದರೂ ಹೇಳು ಅಣ್ಣ, ನಮ್ಮ ಅಪ್ಪ ಅಮ್ಮ ಇವತ್ತು ನನಗೆ ಹೊರಗೆ ಹಾಕಿದ್ರು, ನಾನು ಅಡಾಪ್ಟೆಡ್ ಅಂತೆ, ನನಗೆ ತಿನ್ನಕ್ಕೂ ದುಡ್ಡಿಲ್ಲ, ಏನು ಮಾಡೋದು, ಮೀಡಿಯಮ್ಮ ಶಾರ್ಟ ಅಷ್ಟೇ ಬರೋದು ಅಣ್ಣಂಗೆ. ಆದರೆ ಕಟಿಂಗ್ ಮಾಡ್ತಾ ಮಾಡ್ತಾ ಒಂಥರ ವಿಚಿತ್ರ ಸೇಲ್ಸ್ ಮ್ಯಾನ್ ಆಗ್ಬಿಡ್ತಾನೆ ಆಯ್ತಾ ಅಣ್ಣ. ಮಾಡ್ತಿರ್ತಾನೆ ಮಾಡ್ತಿರ್ತಾನೆ, ಡ್ಯಾಂಡ್ರಫ್ ಇದೆಯಲ್ಲ, ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ಹಾಕು, ಹಾಕ್ಬಿಡ್ಲಾ. ಅದು ಎಂಥ ಟೈಮಿಗೆ ಕೇಳ್ತಾನೆ, ನೀನು ಇಲ್ಲ ಅನ್ನಕ್ಕೆ ಆಗಬಾರ್ದು. ಶೇವಿಂಗ್ ಮಾಡ್ತಿರ್ತಾನೆ, ಶೇವಿಂಗ್ ಮಾಡ್ತಾ ಹಿಂಗೆ ಹಿಂಗೆ ಬರ್ತಾನೆ, ಇಲ್ಲಿ ಬರ್ತಾನೆ, ಇಲ್ಲಿರುತ್ತೆ ಬ್ಲೇಡು, ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ತಗೊಂಬಿಡು, ಹಿಂಗೆ ಹಿಡ್ಕೊಂಡು ಕೇಳಿದ್ರೆ ಏನನ್ಲಿ ನಾನು. ಅದು ನಾನು ಯೂಶಲಿ ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ, ಅಣ್ಣ ನಾನು ಮೊದಲೇ ಟ್ರೈ ಮಾಡೀನಿ, ನನಗೆ ವರ್ಕ್ ಆಗಲ್ಲ ಅದು ಇದು ಏನೋ ಹೇಳಿ, ಆದರೆ ಅಣ್ಣ ಒಪ್ಪಲ್ಲ. ಅಣ್ಣ ಏಯ್ ಯೂಸ್ ಮಾಡಿ ನೋಡು, ಯೂಸ್ ಆಗಿಲ್ಲ ಅಂದರೆ ನಾನು ನನ್ನ ಹೆಸರು ಚೇಂಜ್ ಮಾಡ್ಕೊಂಬಿಡ್ತೀನಿ. ನಾನು ಹೆಸರು ಚೇಂಜ್ ಮಾಡ್ಕೊಂಬಿಡ್ತೀನಿ, ಬೈದವಿ ನಿನ್ನ ಹೆಸರೇನು? ನಾ ಸುಮ್ಮನೆ ಹೆಸರು ಚೇಂಜ್, ಇದು ನಮಗೆ ಕನ್ನಡಿಗರಿಗೆ ಅಷ್ಟೇ ಆಯ್ತಾ ಇರೋದು, ಇದು ಫ್ಯಾಂಟಸಿ, ಇದೊಂದು ನಮ್ದು ವೇರ್ಡ್ ಫ್ಯಾಂಟಸಿ, ಇದು ಹೆಸರು ಚೇಂಜ್ ಮಾಡ್ಕೊಂಬಿಡ್ತೀವಿ. ಫ್ರೆಂಡ್ಸ್ ಎಲ್ಲ ಕೂತು ಸುಮ್ಮನೆ ಆರ್ ಸಿ ಬಿ ಮ್ಯಾಚ್ ನೋಡ್ತಿರ್ತೀವಿ, 8 ವಿಕೆಟ್ ಹೋಗ್ಬಿಟ್ಟಿರುತ್ತೆ, ಇವತ್ತು ಆರ್ ಸಿ ಬಿ ಗೆಲ್ಲಲ್ಲ ಇವತ್ತು, ಏ ಆರ್ ಸಿ ಬಿ ಗೆದ್ದಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೊಂಬಿಡ್ತೀನಿ. ಯಾಕೆ ನೀನು ಹೆಸರು ಚೇಂಜ್ ಮಾಡ್ಕೊಂಡು ಏನು ಉಪಯೋಗ ಆಯ್ತು ನನಗೆ? ನಿನ್ನ ಹೆಸರು ಇಷ್ಟ ಇಲ್ಲ ಅಂತ ಹೇಳು ಕಾಂತಮ್ಮ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ಕೇಳಿದ ವಿಚಿತ್ರ ಹೆಸರು ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಸ್ ಹಿಂಗೆ ಬರ್ತಾ ಇರುತ್ತೆ, ತರ್ಲೆ ಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೇಗ.